ರಾಗಿ ಮುದ್ದೆ ಅಂತಕ್ಕಂಥ ಗದ್ಯ ಪಾಠದ ಎರಡು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು. ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ, ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳು ಎಂಟು ಬರ್ತವೆ, ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥಗಳು ಐದು ಬರ್ತವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ, ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು? ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡ ನಿರ್ಮಾಣಕ್ಕೆ ಬಂದಿದ್ದ ಶ್ರಮಿಕರ ಗುಂಪು ಕಟ್ಟೆಯ ಮೇಲೆ ಮರದ ನೆರಳಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ರಾಗಿ ಮುದ್ದೆಯನ್ನು ಮುರಿಯುತ್ತಾ ಸಾಲಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರು ಒಡೆಯಿತ್ತು. ಫುಲ್ ಪಾಯಿಂಟ್. ಎರಡನೇದು, ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಉತ್ತರ, ನಮ್ಮ ರಾಜ್ಯದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ಇನ್ನು ಮೂರನೇ ಪ್ರಶ್ನೆ, ರಾಗಿ ಬೀಸುವ ಕಲ್ಲನ್ನು ಕುರಿತ ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು? ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದರಮ್ಮ ಎಂಬುದು ರಾಗಿ ಬೀಸುವ ಕಲ್ಲನ್ನು ಕುರಿತ ಜನಪದ ಹೆಣ್ಣುಮಗಳ ಪ್ರಾರ್ಥನೆ. ಇನ್ನು ನಾಲ್ಕನೇದು, ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಉತ್ತರ, ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ್ಯ ಬೇಕು, ಅಲ್ಲದೆ ಮುದ್ದೆ ಗಂಟಾಗದಂತೆ ಪೆಳುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಪ್ರಶ್ನೆ ಐದು, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ಉತ್ತರ, ದುಡಿಯುವ ಜನಕ್ಕೆ ಗೋಡೆಗೆಸಿದರೆ ಪುಟಿಯುವ ಚೆಂಡಿನಂಥ ಗಟ್ಟಿ ಮುದ್ದೆಯೇ ಇರಬೇಕು. ಫುಲ್ ಪಾಯಿಂಟ್. ಆರನೇ ಪ್ರಶ್ನೆ, ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ಉತ್ತರ, ರಾಗಿ ಬಾಲಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚಿಯಲ್ಲಿ ತಿನ್ನುವ ಚಲುವೆಯರು, ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಫುಲ್ ಪಾಯಿಂಟ್. ಏಳನೇ ಪ್ರಶ್ನೆ, ರಾಗಿಯಲ್ಲಿ ಯಾವ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಉತ್ತರ, ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರು ಮಧುಮೇಹಿಗಳು ರಾಗಿಯನ್ನು ಸೇವಿಸಬೇಕು. ಇನ್ನು ಎಂಟನೇ ಪ್ರಶ್ನೆ, ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಮುದ್ದೆಯ ಬಣ್ಣ ತಮ್ಮ ಮೈ ಬಣ್ಣವನ್ನು ಕಂದಿಸುತ್ತದೆ ಎಂಬ ಹೆದರಿಕೆ ಕೋಮಲಾಂಗಿಯರಿಗೆ ಇದೆ. ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಐದು ಪ್ರಶ್ನೆಗಳು. ಇವುಗಳಲ್ಲಿ ಮೊದಲನೇ ಪ್ರಶ್ನೆ, ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿರಿ. ಉತ್ತರ, ಹೊಲದ ಬದಿಯ ಬೃಹತ್ ಆಲದ ಮರ, ಆ ಮರದ ನೆರಳಲ್ಲಿ ಮನೆಯೊಡತಿ ಬುತ್ತಿ ತಂದಿದ್ದಾಳೆ, ಮಧ್ಯಾಹ್ನದ ವೇಳೆ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಗಳಲ್ಲೂ ಒಂದೊಂದು ರಾಗಿ ಮುದ್ದೆ, ಆ ರಾಗಿ ಮುದ್ದೆಯನ್ನು ಅದು ಮುತ್ತ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆಯ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಕೊಂಡು ಎಡ ಅಂಗೈ ಗೋಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು, ದುಡಿಯುವ ಜನರ ಬದುಕು. ನ ಎರಡನೇ ಪ್ರಶ್ನೆ, ಕರಿಯನ ಜೀವನ ಹೇಗಿತ್ತು? ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ? ಇದಕ್ಕೆ ಉತ್ತರ, ಊರಿನ ಹೋಟೆಲೊಂದರಲ್ಲಿ ಕರಿಯ ಮುಸುರೆ ಬಳೆಯುವ ಕೆಲಸ ಮಾಡುತ್ತಿದ್ದ. ನೋಡಲಿಕ್ಕೆ ಅವನೊಂದು ದೊಡ್ಡದಾದ ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ. ನೋಡಲಿಕ್ಕೆ ಕಪ್ಪುಗಿದ್ದರಿಂದ ಕರಿಯ ಎನ್ನುತ್ತಿದ್ದರು. ಈ ಬಲಭೀಮ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರಿಗಾಗಿ ಎಲ್ಲರೂ ಪ್ಲಾಸ್ಟಿಕ್ ಬಿಂದಿಗೆ ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾಣಿಯನ್ನೇ ತರುತ್ತಿದ್ದ.
ಬೋರ್ವೆಲ್ಲನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ಸದ್ದು ಪರ್ಲಾಂಗು ದೂರು ಕೇಳುತ್ತಿತ್ತು. ಇವನ ಬಲಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಎನ್ನುವ ಭಯ. ಅವನ ಶಕ್ತಿಯ ಮೂಲ ಹೋಟೆಲ್ನಲ್ಲಿ ಉಳಿಯುವ ಶೀಕು ಬಾಕುವೇ ಇರಬೇಕೆಂದು ಲೇಖಕರು ವಿವರಿಸಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ರಾಗಿ ಮುದ್ದೆಯನ್ನು ಕುರಿತು ಇರುವ ಹತ್ತಾರು ಮೆಚ್ಚುಗೆಯ ನಂಬಿಕೆಯ ಮಾತುಗಳು ಆವವು? ಇದಕ್ಕೆ ಉತ್ತರ, ಕನ್ನಡ ನಾಡಿನ ಹಿಂದೆ ಕಣ್ಣಾಡು ಎನ್ನುವ ವಿಶೇಷಣ. ಈ ಅನನ್ಯತೆ ಕಾರಣವೇ ಈ ರಾಗಿ. ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ರಾಗಿಯ ಶ್ರೇಷ್ಠತೆ ಕುರಿತು ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆ ಎತ್ತಿ ಹಿಡಿದರು. ಕನಕದಾಸರು ರಾಮಧಾನ್ಯ ಚರಿತೆಯನ್ನು ರಚಿಸಿದರು. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿದ ಬದುಕಿಲ್ಲ. ಮುದ್ದೆಗೆ ನಿದ್ದೆಗೆ ಕೊರೆ ಮಾಡದಿರು ಶಿವಣಿ ಎನ್ನುವುದು ಅವರ ಪ್ರಾರ್ಥನೆ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾಣೆ ಉದರಮ್ಮ ಎನ್ನುವುದು ಜನಪದ ಹೆಣ್ಣುಮಗಳ ಪ್ರಾರ್ಥನೆ. ಫುಲ್ ಪಾಯಿಂಟ್. ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕೆತ್ತಿಟ್ಟಂ ಎನ್ನುವುದು ಅನುಭವದ ಮಾತು. ಒಟ್ಟಿನಲ್ಲಿ ರಾಗಿ ಮುದ್ದೆ ಎನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಇನ್ನು ನಾಲ್ಕನೇ ಪ್ರಶ್ನೆ, ರಾಗಿ ಮುದ್ದೆ ಯಾವ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ಇಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ? ಉತ್ತರ, ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುತ್ತದೆ? ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕವರೆ ಮೊಳಕೆ ಬಿಡದ ಹುರುಳೇಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕುಳಿ ಸಾರು, ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಯಾವುದೂ ಇಲ್ಲದಾಗ ನೀರು ಮಜ್ಜಿಗೆ ಆದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸುವುದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವ. ಐದನೇ ಪ್ರಶ್ನೆ, ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿರಿ. ಇದಕ್ಕೆ ಉತ್ತರ, ರಾಗಿ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರನ್ನು ಹೆಸರಿಸಿಕೊಳ್ಳಲೇಬೇಕಾಗುತ್ತದೆ. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ತಳಿಗಳನ್ನು ರೈತರು ನೆಚ್ಚಿಕೊಂಡಾಗ ಲಕ್ಷ್ಮಣಯ್ಯನವರು ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಕೊಂಡರು. ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡ ಪರಿಣಾಮವಾಗಿ ದೊರೆತ ಯಶಸ್ಸೇ ಕರ್ನಾಟಕದ ರಾಗಿ ಕ್ರಾಂತಿ. ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಅನಾರೋಗ್ಯ ಪೀಡಿತರಾದಾಗಲೂ ಅವರು ರಾಗಿ ಧಾನ್ಯವನ್ನು ಮರೆಯಲಿಲ್ಲ. ಕೊನೆ ದಿನಗಳಲ್ಲಿ ಅವರು ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಯಿತು. ಚಿಕಿತ್ಸೆಯ ನಂತರ ನಾನು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಾದರೆ ಶಸ್ತ್ರಚಿಕಿತ್ಸೆ ಮಾಡಿ, ಇಲ್ಲದಿದ್ದರೆ ಸಾಯಲು ಬಿಡಿ ಎಂದು ಕೇಳಿಕೊಂಡಿದ್ದರು. ಅಂತ್ಯ ಸಂಸ್ಕಾರಕ್ಕೆ ಮೊದಲು ತನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಅವರ ಕೊನೆಯ ಆಶೆಯಾಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಗದ್ಯಪಾಠಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗಾಂಧಿ ಮತ್ತು ರಾಗಿ ಮುದ್ದೆ ಪಾಠದ 1, 2 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ವೇಳೆಯ ಅಭಾವದಿಂದ ನಾನು ನಾಟಕ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಪರೀಕ್ಷೆಯ ನಂತರ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇಲ್ಲೇ ಇರತಕ್ಕಂಥ ಪರೀಕ್ಷೆಯ ಪ್ರಶ್ನೋತ್ತರಗಳ ಚರ್ಚೆಯನ್ನು ಚೆನ್ನಾಗಿ ಗಮನಿಸಿ ಕೇಳಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತೀರಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ನಾನು ಇವತ್ತಿನ ವರ್ಗಕ್ಕೆ ವಿರಾಮ ಕೊಡ್ತೇನೆ. ತಮಗೆಲ್ಲ ಶುಭ ದಿನ.